ನಿಮ್ಮತ್ರ ಫೋನಲ್ಲಿ ಮಾತಾಡಿ ತಿರುಗ್ ನೋಡೋ ಅಷ್ಟರಲ್ಲಿ ಅಂಕಿತ ಅಲ್ಲಿರ್ಲಿಲ್ಲ. ಏನ್ ಹೇಳ್ತಾ ಇದೀಯಮ್ಮ ವಿದ್ಯಾ? ಅಂಕಿತ ಅಲ್ಲಿ ಇರ್ಲಿಲ್ವಾ? ಮತ್ತೆ ಎಲ್ಲಿಗೆ ಹೊರಟೋದ್ಲು? ಅಲ್ಲಮ್ಮ, ನಿನ್ ಮಕ್ಳ ಹತ್ರನೇ ಇರ್ಲಿಲ್ವಾ? ಅಲ್ಲಿದ್ದೆ ಅತ್ತೆ, ಅವರಿಬ್ರು ಆಟ ಆಡ್ತಾ ಇದ್ರು. ಅಂಕಲ್ ಫೋನ್ ಬಂತು, ತುಂಬಾ ಗಲಾಟೆ ಆಗ್ತಿತ್ತು, ಕೇಳಿಸ್ತಾ ಇರ್ಲಿಲ್ಲ ಅಂತ ಸ್ವಲ್ಪ ಆ ಕಡೆ ಹೋಗಿದ್ದೆ. ವಾಪಸ್ ಬರೋ ಅಷ್ಟರಲ್ಲಿ ಅಂಕಿತ ಇಲ್ಲ. ಅವಳು ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಅವಳಿಗೆ ಕರ್ಕೊಂಡು ಹೋಗ್ಲೇಬಾರ್ದಾಗಿತ್ತು. ಇಲ್ಲಮ್ಮ, ನೀನು ಅಷ್ಟೇ ಗಾಬರಿ ಆಗ್ಬೇಡ, ನಾನು ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ. ವಿದ್ಯಾ ಅಳ್ಬೇಡ, ಸಮಾಧಾನ ಮಾಡ್ಕೊ. ಜೆ ಕೆ ಅವರು ಪೊಲೀಸ್ನವ್ರಿಗೆ ಫೋನ್ ಮಾಡಕ್ ಹೋಗಿದಾರಲ್ಲ, ಅಂಕಿತ ಖಂಡಿತವಾಗ್ಲೂ ಸಿಗ್ತಾಳೆ, ಸಮಾಧಾನ ಮಾಡ್ಕೊಳ್ಳಿ. ಅದು ನಾನು ನನ್ನ ಮಗ ಮತ್ತೆ ಅಂಕಿತನ ಪಾರ್ಕ್ ಕರ್ಕೊಂಡು ಹೋಗಿದ್ದೆ, ಒಂದು ಫೋನ್ ಬಂತು, ಅಟೆಂಡ್ ಮಾಡಿ ಬರೋ ಅಷ್ಟರಲ್ಲಿ ಅಂಕಿತ ಅಲ್ಲಿ ಇರ್ಲಿಲ್ಲ. ಫೋನ್ ಮಾಡಿದವ್ರು ಯಾರು? ನಾನೇ ಇನ್ಸ್ಪೆಕ್ಟರ್. ಮನೆಗೆ ಬೇಗ ಬಂದ್ಬಿಡಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದೆ. ಗಾರ್ಡನ್ ಅಲ್ಲಿ ಎಲ್ಲ ಕಡೆ ಹುಡುಕಿದ್ರ? ಹೌದು ಇನ್ಸ್ಪೆಕ್ಟರ್, ಎಲ್ಲ ಕಡೆ ಹುಡುಕ್ತೆ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಯಾರೋ ಕಿಡ್ನಾಪ್ ಮಾಡಿರ್ಬೇಕು. ಡೋಂಟ್ ವರಿ, ನಾವು ಟ್ರೇಸ್ ಮಾಡ್ತೀವಿ. ಪ್ಲೀಸ್ ಇನ್ಸ್ಪೆಕ್ಟರ್, ಆದಷ್ಟು ಬೇಗ ನನ್ನ ಮೊಮ್ಮಗನ ಹುಡುಕೊಡಿ. ಹ್ಮ್, ಬಾ ಬಾ ಸರೋಜ, ನಾನು ನಿನಗೆ ಫೋನ್ ಮಾಡಬೇಕು ಅಂತಿದ್ದೆ. ಅಷ್ಟರೊಳಗೆ ಬಾಬಾ ಕೂತ್ಕೋ. ಯಾಕೆ, ಏನು ವಿಷಯ? ನಿನ್ನ ಮಗಳ ಬದುಕು ಬಂಗಾರ ಆಗುತ್ತೆ. ಅಂದರೆ ಶೇಖರ್ನ ಅಷ್ಟು ಬೇಗ ಡಿವೋರ್ಸ್ ಮಾಡ್ಬೋದಾ? ಎಲ್ಲ ಆಗುತ್ತೆ, ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರ ನಡೀತೆ. ಇವತ್ತು ಅಭಿಷೇಕ್ನ ಕಿಡ್ನಾಪ್ ಆಯ್ತು. ಬ್ರಹ್ಮ, ನನ್ನ ಮೊಮ್ಮಗಗೆ ಯಾವ ತೊಂದರೆ ಆಗೋದಿಲ್ಲ ತಾನೆ? ಅವನು ನಮ್ಮನ್ನ ಮನೆ ಯಾವತ್ತೂ ಬಿಟ್ಟು ಇದೆ ಗೊತ್ತೇ ಇಲ್ಲ ಅವನಿಗೆ. ಅವನನ್ನು ಚೆನ್ನಾಗಿ ನೋಡ್ಕೋತಾನೆ. ಅಲ್ಲ ಇಷ್ಟಕ್ಕೆ ಯಾರಾದ್ರೂ ನೋಡು, ರಾಜುಗೆ ಬೇಕಾಗಿರೋದು ದುಡ್ಡು. ದುಡ್ಡು ಕೊಟ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೇಳಿದ್ರೆ ಅವನೇನ ಅಲ್ಲ ಅಂತಾನೆ. ನೋಡಿ ಸರೋಜ, ಅಭಿಷೇಕಂದ್ರೆ ಅವ್ರು ಕೊಡೋದು ಫೈವ್ ಸ್ಟಾರ್ ಫುಡ್ಡು, ನೋಡ್ಕೊಳ್ಳೋದು ಹಾಗೆ. ಬೇಕಾದ್ರೆ ನಿನ್ನ ಸಮಾಧಾನಕ್ಕೆ ಫೋನ್ ಮಾಡಿ. ಆದಷ್ಟು ಬೇಗ ಅಂದರೆ ಈಗಲೇ ಒಂದು ಫೋನ್ ಮಾಡಿದ್ರೆ ಒಳ್ಳೇದು. ಹ್ಞೂ, ಅದೆಲ್ಲ ನಾನು ಮಾಡ್ತೀನಿ, ಆದರೆ ನನ್ನ ಫೋನಿಂದ ನಾನು ಅವರಿಗೆ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ನಿನಗೆ ಅರ್ಥ ಆಗಲ್ಲ. ಬೇಡ, ಯಾವ ಫೋನ್ ಬೇಕಾದರೂ ಮಾಡು, ಆದರೆ ಅಭಿ ಟೆನ್ಷನ್ ಮಾಡ್ಕೋಬೇಡ. ಕೂತ್ಕೋ. ಸರೋಜ, ನಿನ್ನ ಮೊಮ್ಮಗ ಪಾರ್ಕ್ನಲ್ಲಿ ನಿನ್ನ ಮಗಳ ಜೊತೆ ಇರೋ ಹಾಗೆ ಆರೋಗ್ಯವಾಗಿ ಸೇಫಾಗಿ ಇರೋ ಥರ ನಾನು ಮಾಡ್ತೀನಿ. ನೋಡು, ಈಗ ನೀನು ಇಲ್ಲಿರೋದು ಸರಿಯಲ್ಲ, ಬೇಗ ಮನೆಗೆ ಹೊರಡ್ಬಿಡು. ಅಲ್ಲಿ ಡೆವಲಪ್ಮೆಂಟ್ಗಳನ್ನೆಲ್ಲ ನೀನು ನನಗೆ ಫೋನ್ ಮಾಡಿ ಹೇಳಬೇಕು. ಯಾವಾಗ ದುಡ್ಡು ಕೊಡಬೇಕು ಅನ್ನೋದನ್ನು ನಾನು ಆಮೇಲೆ ಡಿಸೈಡ್ ಮಾಡಿ ಹೇಳ್ತೀನಿ. ಈಗಿಲ್ಲಿಂದ ಹೊರಟು ಹೊರಡು. ಅಭಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಬ್ರಹ್ಮ. ಅದೇ ದೋಸೆಗೆ ಬೆಣ್ಣೆ ಹಾಕ್ಕೊಟ್ರೆ ಹೊಟ್ಟೆ ತುಂಬ ತಿಂತ ಇದ್ದ. ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತವೆ ತುಪ್ಪ ಹಾಕ್ಕೊಟ್ರೆ ಇಷ್ಟಪಟ್ಟು ಊಟ ಮಾಡ್ತಿತ್ತು ಅದು. ಅವನಿಗೆ ಸೌತ್ ಇಂಡಿಯನ್ ಫುಡ್ ಅಂದರೆ ತುಂಬ ಇಷ್ಟ.
ದುಡ್ಡಿಗೇನ್ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳು ಬ್ರಹ್ಮ, ಪ್ಲೀಸ್. ಆಯ್ತು ಆಯ್ತು, ನಿನ್ನ ಮೊಮ್ಮಗನಿಗೆ ಸೌತ್ ಇಂಡಿಯನ್. ಸರಿ, ಹಾಗಾದ್ರೆ ಅವನು ಇನ್ನೂ ಅಲ್ಲಿ ಎಷ್ಟು ದಿನ ಇರಬೇಕು ಬ್ರಹ್ಮ? ನಿನ್ನ ಮಗಳು ಶೇಖರ್ಗೆ ಡಿವೋರ್ಸ್ ಕೊಡೋದು, ಅದನ್ನ ಒಂದೇ ದಿನದಲ್ಲಿ ಕೊಡೋ ಹಾಗೆ ಮಾಡು ಬ್ರಹ್ಮ. ಒಂದೇ ಕ್ಷಣದಲ್ಲಿ ಡಿಸೈಡ್ ಮಾಡಿದ್ರು ಡಿವೋರ್ಸ್ ಸಿಗೋಕ್ಕೆ ಒಂದು ವರ್ಷ. ಹೊಸ ಬದುಕು ಕಟ್ಕೊಳ್ಳೋಕ್ಕೂ ಒಂದು ವರ್ಷ ಬೇಕಾಗತ್ತೆ. ಇನ್ನೂ ಒಂದು ವರ್ಷ ಬೇಕಾ? ನೀನು ಬೇಗ ಮನೆಗೆ ಹೋಗಿ ಅಲ್ಲಿನ ವಿಷಯನ ನನಗೆ ಹೇಳದೆ ಹೋದರೆ ಇನ್ನೂ 10 ವರ್ಷ ಬೇಕಾಗುತ್ತೆ. ಸರಿ ಸರಿ, ನಾನು ಈಗಲೇ ಹೊರಡ್ತೀನಿ. ಆದರೆ ಅಭಿ ವಿಷಯ ನಾನು ಮರೆಯಲ್ಲ. ಹಾಗೆ ಮರೆಯೋನು ಲಾಯರ್ ಆಗಲ್ಲ. ಸರೋಜ ಬೇಗ ಬೇಗ. ಹುಡುಗಿ ತುಂಬಾ ಚೂಟಿಯಾಗಿದ್ದಾಳ ಅನ್ಸುತ್ತಲ್ಲ? ಹೌದು ಇನ್ಸ್ಪೆಕ್ಟರ್, ತುಂಬಾ ಚೂಟಿ. ಗುಡ್. ಯಾವಾಗ್ಲೂ ಗಾರ್ಡನ್ಗೆ ಹೋಗ್ತಾ ಇರ್ತೀರಾ? ಇತ್ತೀಚೆಗೆ ಹೋಗಿರ್ಲಿಲ್ಲ. ಈ ಹುಡುಗಿಗೆ ಗಾರ್ಡನ್ ಎಲ್ಲಾ ಕಡೆನೂ ಗೊತ್ತಾ? ಗೊತ್ತು ಇನ್ಸ್ಪೆಕ್ಟರ್, ನಾನೇ 3-4 ಸರ್ತಿ ಕರ್ಕೊಂಡು ಹೋಗಿದ್ದೀನಿ. ಹೋದ್ಸಲ ನಾ ಇಲ್ಲಿಗೆ ಬಂದಾಗ ನಾನು ಮಕ್ಕಳನ್ನ ಕರ್ಕೊಂಡು ಗಾರ್ಡನ್ಗೆ ಹೋಗಿದ್ದೆ. ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನ ಮಗುನ ಸುರಕ್ಷಿತವಾಗಿ ವಾಪಸ್ ತಂದ್ಕೊಡಿ ಪ್ಲೀಸ್. ಡೋಂಟ್ ವರಿ, ಮಗುನ ಹುಡ್ಕೋದಕ್ಕೆ ನಾವೆಲ್ಲ ಪ್ರಯತ್ನನೂ ಮಾಡ್ತೀವಿ. ಈ ಮಗು ಖಂಡಿತ ನಿಮಗೆ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಓಹೋ, ಆಗ್ಲೇ ಪೊಲೀಸ್ನವರು ಬಂದಾಗಿದೆ. ನೋಡೋಣ ಅದು ಹೇಗೆ ವಿದ್ಯಾ ಶೇಖರ್ ಜೊತೆನೆ ಬದುಕ್ತಾಳೆ ಅಂತ. ದುರಾದೃಷ್ಟ, ನನ್ನ ದುರಾದೃಷ್ಟನೇ ಇದಕ್ಕೆಲ್ಲ ಕಾರಣ ಇನ್ಸ್ಪೆಕ್ಟರ್. ಯಾಕ್ರೆ ಹಾಗೆ ಹೇಳ್ತೀರಾ? ನಿಮಗೆ ಗೊತ್ತಿಲ್ಲ ಇನ್ಸ್ಪೆಕ್ಟರ್, ಅವಳು ನನ್ನ ಮೊಮ್ಮಗಳು. ಆದ್ರೆ ಅವಳೇ ನನ್ನ ಮೊಮ್ಮಗಳು ಅಂತ ಗೊತ್ತಾಗದೆ ಅವಳಿಗೋಸ್ಕರ ನಾನು ಕಾಯ್ತಾನೆ ಇದ್ದೆ. ಅವಳು ನನ್ನ ಕಣ್ಣೆದುರಿಗೆ ಇದ್ಲು. ಈಗ ಗೊತ್ತಾಗಿ ಅವಳು ನನ್ನ ಕೈಗೆ ಸಿಕ್ಕಳು ಅಂತ ನಾನು ಸಂತೋಷ ಪಡುವಷ್ಟರಲ್ಲಿ ಎಲ್ಲ ಹೀಗಾಗೋಯ್ತು ನೋಡಿ. ಏನೂ ಆಗಿಲ್ಲ, ಯೋಚನೆ ಮಾಡಬೇಡಿ. ಇವಳನ್ನ ಹುಡುಕೊಡೋ ಜವಾಬ್ದಾರಿ ನಂದು. ನೀವು ಧೈರ್ಯವಾಗಿದ್ರೆ ಸಾಕು. ಅರೆ, ಅಭಿ ಇಲ್ಲೇ ಇದ್ದಾನೆ. ಹಾಗಾದ್ರೆ ಅಂಕಿತಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಛೇ, ಕೆಲಸ ಕೆಟ್ಟೋಯ್ತು. ವಿದ್ಯಾ, ಮಮ್ಮಿ ಮಮ್ಮಿ, ಏನಾಯ್ತು ಮಗಳೇ? ಅಂಕಿತ ಕಾಣಿಸ್ತಾ ಇಲ್ಲ ಮಮ್ಮಿ. ಇದು ಅಂಕಿತ ಕಾಣಿಸ್ತಾ ಇಲ್ವಾ? ಹೇಳು ಸರೋಜ, ಏನಾಗ್ತಿದೆ ಅಲ್ಲಿ? ಬ್ರಹ್ಮದತ್ತ, ಏನಾಗ್ತಾ ಇದೆ ಅಂತ ಕೇಳ್ತಿದ್ಯಲ್ಲ, ಏನಾಗ್ಬಾರ್ದು ಅದಾಗೋಗಿದೆ. ವಿದ್ಯಾ ಚೆನ್ನಾಗಿದ್ದಾಳೆ ತಾನೆ? ವಿದ್ಯಾ ಅಳ್ತಿದ್ದಾಳೆ, ಸಮಸ್ಯೆ ಅದಲ್ಲ ಬ್ರಹ್ಮದತ್ತ. ಅಭಿಷೇಕು ಇಲ್ಲೇ ಇದ್ದಾನೆ. ಆದರೆ ಅಭಿಷೇಕ್ ಕಿಡ್ನಾಪ್ ಆಗಿಲ್ಲ. ಮತ್ತೆ ರಾಜ ಫೋನ್ ಮಾಡಿ ಎಲ್ಲ ಸರಿಯಾಗಿದೆ ಅನ್ನಲ್ಲ. ಅವರು ಮುಟ್ಟಾಡ್ರು, ಕಿಡ್ನಾಪ್ ಮಾಡಿರೋದು ಅಂಕಿತನ ಬ್ರಹ್ಮದತ್ತ. ಅವರಿಗೆ ಸ್ಪಷ್ಟವಾಗಿ ಹೇಳಾಗಿತ್ತು ಹುಡುಗನ್ನೇ ಕಿಡ್ನಾಪ್ ಮಾಡಿ ಅಂತ. ಅದ್ ಹೇಗ ಅಂಕಿತನ ಕಿಡ್ನಾಪ್ ಮಾಡಿ ಬ್ರಹ್ಮ? ಅವರು ಏನ್ ಮಾಡಿದ್ರು ಯಾಕೆ ಮಾಡಿದ್ರು ನನಗೊಂದು ಗೊತ್ತಿಲ್ಲ. ಆದ್ರೆ
ಅಭಿ ಮನೆಯಲ್ಲೇ ಇದ್ದಾನೆ. ಅಂಕಿತ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಬಂದು ಮನೆಗೆ ಕೂತಿದ್ದಾರೆ. ಬ್ರಹ್ಮ ಸರೋಜ ಗಾಬರಿ ಆಗ್ಬೇಡ, ಆಗೋದೆಲ್ಲ ಒಳ್ಳೆದಕ್ಕೆ. ಒಟ್ಟಿನಲ್ಲಿ ನಿನ್ನ ಮಗಳ ಬಾಳು ಬೆಳಗಬೇಕು, ಅದರ ಮೂಲಕ ನನ್ನ ಬಾಳು ಬೆಳಗಬೇಕು. ಎಲ್ಲ ಸರಿ ಮಾಡ್ತೀನಿ, ಗಾಬರಿ ಆಗ. ಹಲೋ, ಹಲೋ, ನಾನು ಹೇಳಿದ್ದು ಹುಡುಗನ ಕಿಡ್ನಾಪ್ ಮಾಡೋದಕ್ಕೆ, ಆದ್ರೆ ನೀವು ನೋಡಿದ್ರೆ ಹುಡುಗಿನ ಕಿಡ್ನಾಪ್ ಮಾಡಿದಿರಿ. ಹುಡುಗನ್ನೇ ಕಿಡ್ನಾಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಆ ಹುಡುಗನ್ ತೋರಿಸ್ಬೇಕಾದ ಹೆಂಗ್ಸು ಆ ಹುಡುಗಿನ ತೋರಿಸಿ ಅವಳನ್ನೇ ಕಿಡ್ನಾಪ್ ಮಾಡ್ಬೇಕಾಗಿರೋದು ಅಂತ ಹೇಳಿದ್ದು. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಫೋನ್ ಮಾಡ್ಬೇಕಾಗಿತ್ತು. ಫೋನ್ ಮಾಡೋದಕ್ಕೆ ಟೈಮ್ ಎಲ್ಲಿತ್ತು? ಆ ಹುಡುಗಿ ತಾಯಿನ ಯಾರೋ ಗೊತ್ತಿಲ್ಲ, ಆ ಮಕ್ಕಳನ್ನ ಬಿಟ್ಟು ಅಲ್ಲಾಡ್ತಿರ್ಲಿಲ್ಲ, ಯೋಚನೆ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಅದಕ್ಕೆ ಹುಡುಗಿನೇ ತಕೊಂಬಂದ್ವಿ. ಮೀನಾಕ್ಷಿ ಕೈ ಕೊಟ್ಟಿದ್ದಾಳೆ, ಈ ಕಿಡ್ನಾಪ್ ಅವಳಿಗೆ ಬೇಕಾಗಿತ್ತು. ನಮ್ಮ ಕೆಲಸಕ್ಕೆ ಬಂದವಳು ನಮ್ಮ ಹತ್ರ ದುಡ್ಡು ತಗೊಂಡು ಅವಳು ಕೆಲಸ ಮಾಡ್ಕೊಂಡಿದ್ದಾಳೆ. ಈಗ ನಾವೇನು ಮಾಡೋದು? ಆ ಹುಡುಗಿನ ಬಿಟ್ಬಿಡಿ, ಅವಳಿಂದ ನಮಗೇನು ಲಾಭ ಇಲ್ಲ. ನಿಮಗೆ ಲಾಭ ಇಲ್ಲದೆ ಇರ್ಬೋದು, ಆದ್ರೆ ನಾವು ರಿಸ್ಕ್ ತಗೊಂಡು ಕೆಲಸ ಮಾಡಿದೀವಲ್ಲ. ಎಷ್ಟು ರಿಸ್ಕ್ ತಗೊಂಡು ಕೆಲಸ ಮಾಡಿದ್ರೆ ತಪ್ಪು ತಪ್ಪು ತಾನೆ? ನಿಮ್ ಲಾಭ ಇಂಟು ನಮ್ಗೆ ಅರ್ಥ ಆಗಲ್ಲ. ಒಂದ್ ಮಗುನ ಎತ್ತಾಕೊಂಬನ್ನಿ ಅಂತ ಹೇಳಿದ್ರಿ, ಎತ್ತಾಕೊಂಬಂದಿದ್ದೀವಿ. ಪೊಲೀಸ್ನವ್ರ ಕೇಳಿ ಸಿಕ್ಬಿದ್ರೆ ಹುಡುಗನ್ ಎತ್ತಾಕೊಂಬಂದಿದ್ಯಾ ಇಲ್ಲ ಹುಡುಗಿನ ಎತ್ತಾಕೊಂಬಂದಿದ್ಯಾ ಅಂತ ಕೇಳಲ್ಲ. ಅವ್ರು ಹಾಕೋದು ಕಿಡ್ನಾಪ್ ಕೇಸು. ನಾವು ದುಡ್ಡಿ ಕೆಲಸ ಮಾಡಿದ್ದೀವಿ, ನಿಮ್ ಲಾಭ ನಷ್ಟ ನನಗ್ ಗೊತ್ತಿಲ್ಲ. ನಮ್ ದುಡ್ಡು ನಮಗ್ ಬಂದ್ಬಿಡ್ಲಿ ಅಷ್ಟೇ. ಅದಕ್ಕೆಲ್ಲ ನಾನು ಇದ್ದೀನಿ. ನೀವಿದ್ದೀರಾ ಈ ಕೇಸಲ್ಲಿ? ನೀವಿದ್ರಷ್ಟೇ ಸಾಕಾಗಲ್ಲ, ನಮ್ ದುಡ್ಡು ನಮಗ್ ಬಂದ್ಬಿಡ್ಲಿ. ಮತ್ತೆ ನಾನು ಫೋನ್ ಮಾಡ್ತೀನಿ. ಹೇಳು ಬ್ರಹ್ಮ. ಮೀನಾಕ್ಷಿ, ಜೆಕೆಗೆ ಅಂಕಿತಾನೆ ತನ್ನ ಮೊಮ್ಮಗಳು ಅಂತ ಗೊತ್ತಾದ್ಮೇಲೆ ಅಂಕಿತನ್ನ ತನ್ನ ಮನೆಗೆ ಕರ್ಕೊಂಬಂದ್ಬಿಡ್ಬೋದು ಅಂತ ನೀನು ಅಂಕಿತನ್ನ ಕಿಡ್ನಾಪ್ ಮಾಡ್ತಿದ್ಯಾ? ಈ ಸರೋಜ ಹತ್ರನೇ ನೀನು ಆಟ ಆಡ್ತೀಯ. ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ಬಿಡಲ್ಲ. ಚಿನ್ನು, ಚಿನ್ನು. ಚಿನ್ನು, ಅರೆ ಏನ್ ಯೋಚನೆ ಮಾಡ್ತಾ ಇದೀಯಾ? ಭವಿಷ್ಯದ ಬಗ್ಗೆ. ಭವಿಷ್ಯದ ಬಗ್ಗೆ? ಯಾರ ಭವಿಷ್ಯದ ಬಗ್ಗೆ? ಬೇರೆಯವ್ರ ಭವಿಷ್ಯದ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ನಾನು ಚಿಂತೆ ಮಾಡ್ತಾ ಇರೋದು ನನ್ನ ನಿನ್ನ ಭವಿಷ್ಯದ ಬಗ್ಗೆ. ಭವಿಷ್ಯದ ಕತೆ ಹಾಳಾಯ್ತು, ಇವತ್ತಿನ ಕತೆ ಏನು ಮೊದ್ಲು ಹೇಳು. ಅದನ್ನೇ ನಾನು ಹೇಳಿದ್ದು. 10 ವರ್ಷ ನಂತರ ಆಗೋದು ಭವಿಷ್ಯನೇ, 10 ನಿಮಿಷದ ನಂತರದ್ದು ಭವಿಷ್ಯನೇ. ಕಿಡ್ನಾಪ್ ಅನ್ನೋ ಪ್ಲಾನ್ನೇ ಕಿಡ್ನಾಪ್ ಮಾಡಿಬಿಟ್ಟಿದ್ದೀನಿ. ಇದೇನಾದರೂ ಸರೋಜ ಗೊತ್ತಾದ್ರೆ ಬೆಂಕಿ ಆಗಿ ಬರ್ತಾಳೆ. ನೀರು ಹಾಕಿ ನನ್ಸೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಜ, ಉರಿತಾರೋ ಬೆಂಕಿ ಅವಳು. ದುಡ್ಡು ಅನ್ನೋ ತುಪ್ಪ ಕೂಡ ಅವಳ ಜೊತೆ ಇದೆ. ಅಂದಮೇಲೆ ಕೇಳ್ತೀಯಾ, ನೀನು ಮಾಡಿರೋದು ಅವಳ ದೃಷ್ಟಿಯಲ್ಲಿ ದೊಡ್ಡ ತಪ್ಪು. ಇಬ್ಬರು ಸೇರಿದ್ರೆ ಆ ಜಾಗನೇ ರಣರಂಗ ಆಗೋದು ಗ್ಯಾರಂಟಿ. ಅದು ಹಾಗಲ್ಲ ಮಮ್ಮಿ. ಮೀನಾಕ್ಷಿ, ಬನ್ನಿ ಆಂಟಿ, ಕೂತ್ಕೊಳ್ಳಿ. ಕಾಫಿ ಕುಡಿಯಕ್ ಬಂದಿಲ್ಲ.
ಅಯ್ಯೋ, ನೀವು ಅದಕ್ಕೆ ಬಂದವರಲ್ಲ ಅನ್ನೋ ನಮಗೆ ಚೆನ್ನಾಗ್ ಗೊತ್ತು. ಸ್ವಲ್ಪ ಶರ್ಬತ್ ತಗೊಂಡ್ ಬಂದ್ಬಿಡ್ತೀನಿ. ಏನು ಬೇಡ, ದಯವಿಟ್ಟು ನೀವು ಮಾತಾಡ್ಬೇಡಿ. ಸ್ವಲ್ಪ ಸ್ವಲ್ಪ ನೀನು ಮಳ್ಳಿ ತರ ಆಡ್ಬೇಡ ಮೀನಾಕ್ಷಿ. ಏನಾಯ್ತು ಆಂಟಿ? ಓಹೋ, ಮಳ್ಳಿ ಮಳ್ಳಿ ಮಂಚ ಕಾಲ್ ಎಷ್ಟು ಅಂದ್ರೆ ಮೂರು ಮತ್ತೊಂದು ಅಂತಿದ್ದಂತೆ. ಹಾಗಾಯ್ತು ನಿನ್ನ ಕತೆ. ಯಾಕೆ, ಏನು ಗೊತ್ತಿಲ್ದಿದ್ದ ತರ ಮಾತಾಡ್ತಾ ಇದೀಯಾ? ಅಲ್ಲ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮಗೂ ಚೆನ್ನಾಗ್ ಗೊತ್ತಿದೆಯಮ್ಮ, ನಿಮ್ಮ ಮಗಳು ನನ್ನ ಯೋಜನೆ ಇಲ್ಲ ಹಾಳು ಮಾಡಿದ್ಲು ಅಂತ. ನಿಮ್ಮ ಯೋಜನೆ ನನ್ನ ಮಗಳು ಹಾಳು ಮಾಡಿದ್ಲ? ಹೌದು. ಮೀನಾಕ್ಷಿ, ನೀನ್ ತಪ್ಪು ಮಾಡ್ದೆ. ನಾನೇನ್ ತಪ್ಪು ಮಾಡ್ದೆ ಆಂಟಿ? ನಾಟಕ ಆಡ್ಬೇಡ. ಏನು, ಏನ್ ನಾಟಕ? ನಾನು ಏನ್ ತಪ್ಪು ಮಾಡಿದ್ದೀನಿ ಅನ್ನೋದನ್ನ ಮೊದಲೇ ಹೇಳಿ. ತಪ್ಪಲ್ಲ ಮೀನಾಕ್ಷಿ, ಮೋಸ ಮಾಡ್ದೆ. ದೊಡ್ಡ ಮೋಸಗಾತಿ ನೀನು. ನೀವೇನ್ ಕಮ್ಮಿನಾ? ನಾನ್ ನಿನಗೆ ಹೇಳಿದ್ದೇನು, ನೀನು ಮಾಡಿದ್ದೇನು? ನೀವ್ ಹೇಳಿದ ಹಾಗೆ ನಾನು ಮಾಡ್ತೀನಿ ಅಂತ ನಾನೇನ್ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿಲ್ಲ. ಏನಂತ ನೀನು? ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿಲ್ವಾ? ನಾನು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತು ತಾನೆ? ನನ್ನ ಟಾರ್ಗೆಟ್ ಯಾರು ಅಂತ ಗೊತ್ತು ತಾನೆ ನಿನಗೆ? ಅದು ಯಾಕೆ ಹೇಗೆ ಮಾಡಿದ್ಯಾ? ಇದು ಸರಿನಾ? ಸರಿ ಯಾವುದು ತಪ್ಪು ಯಾವುದು ಅಂತ ನನಗೂ ಚೆನ್ನಾಗಿ ಗೊತ್ತು. ಅದನ್ನು ನಿಮ್ಮಿಂದ ತಿಳ್ಕೊಳ್ಳೋ ಅಗತ್ಯ ನನಗಿಲ್ಲ. ಇದು ನನ್ನ ಲಾಭಕ್ಕೋಸ್ಕರ ನಾನು ಮಾಡಿದ ಪ್ರಯತ್ನ, ಆದ್ರೆ ಇದನ್ನ ನಿನ್ನ ಲಾಭಕ್ಕೆ ಬಳಸ್ಕೊಂಡಿಯಲ್ಲ. ಏಯ್, ನಾಚಿ ಆಗಲ್ವಾ ನಿನಗೆ? ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವ್ ಏನ್ ಬೇಕಾದ್ರೂ ಮಾಡಬಹುದು. ಒಳ್ಳೆಯವ್ರು ನಾ ಕೆಟ್ಟವರು ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿನ ಸೃಷ್ಟಿ ಮಾಡಬಹುದು. ಪಾಪದ ಹುಡುಗಿನ ನಡ್ತೆ ಗೆಟ್ಟೋಳು ಅಂತ ಹೇಳೋದಕ್ಕೆ ನಾಟಕ ಮಾಡಬಹುದು. ನೀವ್ ಏನ್ ಬೇಕಾದ್ರೂ ಮಾಡಬಹುದು, ನಾನೇನು ಮಾಡಬಾರ್ದ? ಮೀನಾಕ್ಷಿ, ಜಾಸ್ತಿ ಮಾತಾಡ್ಬೇಡ. ಏನು ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮಗೇನ್ ಮಾಡ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಮೀನಾಕ್ಷಿ. ನಾನು ತಲೆ ಕೆಟ್ಟು ಒಂದ್ ಹೆಜ್ಜೆ ಮುಂದಿಟ್ರೆ ನೀನು ಸರ್ವ ನಾಶ ಆಗೋಕ್ತಿಯ. ಏಯ್, ನಿನ್ನಾಟ ಬಯಲು ಮಾಡೋದು ನನಗ್ ಗೊತ್ತಿಲ್ವೇನೆ? ಈಗ್ಲೇ ಈಗ್ಲೇ ನನ್ನ ಅಂಕಿತನ ಕರ್ಕೊಂಡ್ ಬಂದು ನೀ ನಾಟಕ್ಕೆಲ್ಲ ಕಲ್ಲು ಹಾಕ್ತೀನಿ ಕಣೆ, ಗೊತ್ತಾನೆ? ಏನ್ ಮಾಡ್ತಿರೋ ಮಾಡ್ಕೋ ಹೋಗ್ರಿ, ಅದಕ್ಕೂ ನನ್ನ ಹತ್ರ ಉತ್ತರ ಇದೆ. ಏನ್ ಉತ್ತರ ಇದೆ ನಿನ್ನ ಹತ್ರ? ನಿನಕ್ಕಿ, ನನ್ನ ಹಣದ ಮುಂದೆ ನಿನ್ನ ಉತ್ತರ ಮಾಡಿ ತೋರಿಸ್ತೇನೆ, ಆಮೇಲೆ ಗೊತ್ತಾಗತ್ತೆ. ಏನೇ ಮಾಡಿ ತೋರ್ಸತ್ತ ನೀನು? ಎಣ್ಣೆ ನಾಲ್ಕು ಬಾಕ್ಸ್ರೆ ನನ್ನ ಮೇಲೆ ಕೈ ಎತ್ತೀರಾ? ಹೊಡಿತೀರಾ? ಹೊಡೀರಿ. ಕೈಯಲ್ಲಿ ಹೊಡಿಸ್ಕೊಳ್ಳೋದಕ್ಕೆ ನಾನೇ ನಾಯಿ ಮರಿ ಅಲ್ಲ. ನಾಯಿನ? ಆ ನಾಯಿಗೆ ಸ್ವಲ್ಪ ನಿಯತ್ತಾದ್ರೂ ಇರುತ್ತೆ. ನೀನು ಆ ನಾಯಿ, ಆ ನಾಯಿಗಿನ್ನ ಕಡೆ ಕಡೆ. ಈಗ್ಲೇ ಹೋಗಿ ಅಂಕಿತನ್ನ ಬಿಡಿಸ್ಕೊಂಡ್ ಬರ್ತೀನಿ. ಧಾರಾಳವಾಗಿ ಬಿಡಿಸ್ಕೊಂಡ್ ಬನ್ನಿ, ನಾನು ನಿಮ್ ಹತ್ರ ಮಾತಾಡೋಲ್ಲ, ನಿಮ್ ಮಗಳ ಹತ್ರ ಮಾತಾಡ್ತೀನಿ. ಅದು ನಿಮ್ ಬಗ್ಗೆ ಮಾತಾಡ್ತೀನಿ. ನನ್ನ ಬಗ್ಗೆ ನೀನ್ ಹೇಳಿದ್ರೆ ನನ್ನ ಮಗಳ ನಂಬೇಕಲ್ಲ. ನಾನೇನ್ ಸುಳ್ಳು ಹೇಳ್ತಿಲ್ವಲ್ಲ, ಸತ್ಯ ಯಾವತ್ತೂ ಸೋಲೋದಿಲ್ಲ. ನೀವು ವಿದ್ಯಾಶೇಖರ್ನ ಬೇರೆ ಮಾಡೋದಕ್ಕೆ ನೋಡಿದ್ದು, ಪಾಪದ ಹುಡುಗಿ ಜ್ಯೋತಿನ ಬೆದರಿಸಿದ್ದು, ಇದನ್ನೆಲ್ಲ ನಾನು ಹೋಗಿ ವಿದ್ಯಾ ಹತ್ರ ಹೇಳಿದ್ರೆ ಆಗೇನ್ ಮಾಡ್ತೀರಾ?